ಎನ್ವಿ ಪಾಠಶಾಲೆಗೆ ಸ್ವಾಗತ. ಪ್ರಚಲಿತ ಘಟನೆಗಳ ಬಗ್ಗೆ ಒಂದು ಕ್ವಿಜನ್ನು ಆರಂಭಿಸೋಣ ಬನ್ನಿ. ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲ ಪ್ರಶ್ನೆ ಹೀಗಿದೆ. ಪ್ಯಾರಿಸ್ ಒಲಿಂಪಿಕ್ಸ್ 2024 ಪದಕಗಳ ಬೇಟೆಯಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ? ಆಪ್ಷನ್ ಎ USA, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಜಪಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ USA. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಪದಕಗಳನ್ನು ಪಡೆದ ದೇಶಗಳ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿ USA ಇದೆ, ಎರಡನೇ ಸ್ಥಾನದಲ್ಲಿ ಚೀನಾ, ಮೂರನೇ ಸ್ಥಾನದಲ್ಲಿ ಜಪಾನ್ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ. ಅದೇ ರೀತಿ ನಮ್ಮ ಭಾರತವು 71ನೇ ಸ್ಥಾನದಲ್ಲಿದೆ. ಎರಡನೇ ಪ್ರಶ್ನೆ, ವಿಶ್ವ ಜೈವಿಕ ಇಂಧನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ August 1, ಆಪ್ಷನ್ ಬಿ August 8, ಆಪ್ಷನ್ ಸಿ August 5, ಆಪ್ಷನ್ ಡಿ August 10. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ August 10. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ಮಹಿಳಾ ಉದ್ಯೋಗಿಗಳಿಗೆ ಒಂದು ದಿನದ ಮಾಸಿಕ ರಜೆಯನ್ನು ಘೋಷಿಸಿದೆ? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಮಹಾರಾಷ್ಟ್ರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಒಡಿಶಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಕ್ರಿಕೆಟ್ ತಂಡದ ನೂತನ ಬೌಲಿಂಗ್ ಕೋಚ್ ಆಗಿ ಆಯ್ಕೆಯಾದವರು ಯಾರು? ಆಪ್ಷನ್ ಎ ಡೇಲ್ ಸ್ಟೇನ್, ಆಪ್ಷನ್ ಬಿ ಲಸಿತ್ ಮಲಿಂಗ, ಆಪ್ಷನ್ ಸಿ ಮಾರ್ನೆ ಮಾರ್ಕಲ್, ಆಪ್ಷನ್ ಡಿ ಬ್ರೆಟ್ ಲೀ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ನೆ ಮಾರ್ಕಲ್. ಮುಂದಿನ ಪ್ರಶ್ನೆ ಹೀಗಿದೆ, ಯಾವ ದೇಶದಲ್ಲಿ August 15 ರಾಷ್ಟ್ರೀಯ ಶೋಕ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಬಾಂಗ್ಲಾದೇಶ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಪಾಕಿಸ್ತಾನ, ಆಪ್ಷನ್ ಡಿ ಅಫ್ಘಾನಿಸ್ತಾನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ. ಏಕೆಂದರೆ August 15 1975 ಬಾಂಗ್ಲಾದೇಶದ ರಾಷ್ಟ್ರಪಿತ ಆಗಿರುವಂತಹ ಶೇಖ್ ಮುಜಿಬುರ್ ರೆಹಮಾನ್ ಅವರ ಹತ್ಯೆಯಾಗಿತ್ತು. ಆ ಒಂದು ಕರಾಳ ನೆನಪಿಗಾಗಿ ಪ್ರತಿ ವರ್ಷ ಅವರು August 15 ರಾಷ್ಟ್ರೀಯ ಶೋಕ ದಿನವನ್ನಾಗಿ ಆಚರಿಸುತ್ತಾ ಬಂದಿದ್ದಾರೆ. ಆತ್ಮೀಯರೇ, ತಮಗೆ ಈ ವಿಡಿಯೋ ಹೇಗೆ ಅನಿಸಿತು ಎಂಬುದನ್ನು ದಯವಿಟ್ಟು ತಿಳಿಸಿ. ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ NV ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.